ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ದೇವರು ಎನ್ನುವುದಾಗಿ ಅಣ್ಣವರನ್ನ ಸುಮ್ಮನೆ ಕರೆಯೋದಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಬಹುತೇಕ ಎಲ್ಲ ದಾಖಲೆಗಳು ಕೂಡ ಅಣ್ಣವರ ಹೆಸರಿನಲ್ಲಿ ಖಂಡಿತವಾಗಿ ಇರುತ್ತೆ. ಇಂದಿಗೂ ಕೂಡ ಪ್ರಸ್ತುತ ಎನಿಸುವಂತಹ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಗೌರವವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ನಿಜ ಜೀವನದಲ್ಲಿ ಕೂಡ ಅಭಿಮಾನಿಗಳು ಅವರನ್ನ ಹಿಂಬಾಲಿಸುವಂತೆ ಬದುಕಿದವರು ನಮ್ಮೆಲ್ಲರ ನೆಚ್ಚಿನ ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಹಲವಾರು ದಾಖಲೆಗಳಲ್ಲಿ ಇವತ್ತು ನಾವು ಹೇಳಲು ಹೊರಟಿರುವ ದಾಖಲೆ ಕೂಡ ಶಾಮೀಲಾಗಿದ್ದು, ಅದನ್ನ ಇದುವರೆಗೂ ಯಾವುದೇ ಕನ್ನಡ ಚಿತ್ರರಂಗದ ನಟ ಮುರಿಯೋದಿಕ್ಕೆ ಸಾಧ್ಯವಾಗಿಲ್ಲ. ಹೌದು, ನಾವು ಮಾತನಾಡುತ್ತಿರೋದು 1968 ಅಣ್ಣವರು ಒಂದೇ ವರ್ಷದಲ್ಲಿ ಅತ್ಯಂತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ದಾಖಲೆಯನ್ನ ಮಾಡಿದ್ದಾರೆ. ಆ ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭರ್ಜರಿ 19 ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಒಂದೇ ವರ್ಷದಲ್ಲಿ ಅತ್ಯಂತ ಹೆಚ್ಚು ಬಿಡುಗಡೆಯಾದ ಸಿನಿಮಾಗಳ ನಾಯಕ ಎಂಬುದಾಗಿ ದಾಖಲೆಯನ್ನು ನಿರ್ಮಿಸಿದರು. ಆದರೆ ಅದನ್ನು ಸರಿಗಟ್ಟೋಕೆ ಅವರೇ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದ ನಟಿ ಮಾಲಾಶ್ರೀ ಬರಬೇಕಾಯಿತು. ಹೌದು, ನಟಿ ಮಾಲಾಶ್ರೀ ಅವರು 90ರ ದಶಕದಲ್ಲಿ ನಾಯಕ ನಟರಿಗಿಂತಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದಂಥ ನಟಿ. ಹೀಗಾಗಿ 1992 ನಟಿ ಮಾಲಾಶ್ರೀ ಅವರು ಒಂದೇ ವರ್ಷದಲ್ಲಿ 19 ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಅಣ್ಣವರ ಸಾಧನೆಯನ್ನು ಸರಿಗಟ್ಟುತ್ತಾರೆ. ಆದರೆ ಇದುವರೆಗೂ ಕೂಡ ಅಣ್ಣವರ ಸಾಧನೆಗಳ ಹತ್ತಿರಕ್ಕೂ ಕೂಡ ಹಲವಾರು ಸ್ಟಾರ್ ನಟರು ಸುಳಿಯಲು ಸಾಧ್ಯವಾಗಿಲ್ಲ. ಕೇವಲ ಕನ್ನಡ ಚಿತ್ರರಂಗದ ನಟರು ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕೂಡ ಇಂತಹ ಅದೆಷ್ಟೋ ದಾಖಲೆಗಳನ್ನು ನಟ ರಾಜ್ಕುಮಾರ್ ಹೊಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.